ನಮಸ್ಕಾರ, ಈ ದಿನ ಡಾಟ್ ಕಾಮ್ಗೆ ಸ್ವಾಗತ. ನಾನು ಸುನಿಲ್ ಸಿರ್ಸಂಗಿ. 2024 ಚುನಾವಣೆ 4 ಹಂತದ ಮತದಾನ ಮುಗಿದಿದೆ. ದೇಶದ ಎಲ್ಲೆಡೆ ಮಳೆ ಬಂದು ಬಿಸಿಲುಗಾಳಿ ಕಡಿಮೆ ಆಗಿದೆ, ಆದರೆ ಚುನಾವಣೆ ಕಾವು ಮಾತ್ರ ದಿನದಿಂದ ಹೆಚ್ಚಾಗ್ತಾನೇ ಇದೆ. ಅದು ಎಸ್ಪೆಷಲಿ ಆಮ್ ಆದ್ಮಿ ಪಕ್ಷದ ಮತ್ತು ದೆಹಲಿಯ ಮುಖ್ಯಮಂತ್ರಿಯಾದ ಅರವಿಂದ್ ಕೇಜ್ರಿವಾಲ್ ಅವರನ್ನು ದೆಹಲಿಗೆ ಹಾಕಿದರು. ಜೈಲಿಂದ ಅವರು ಜಾಮೀನಿನ ಮೇಲೆ ಬಿಡುಗಡೆ ಆಗಿ ಬಂದ ನಂತರ ಚುನಾವಣೆ ಕಾವು ಉತ್ತರ ಭಾರತದಲ್ಲಿ ಇನ್ನೂ ಹೆಚ್ಚಿಗೆ ಆಗ್ತಾ ಇದೆ. ಈ ವಿಷಯಗಳ ಬಗ್ಗೆ ಮಾತನಾಡಲು ಇವತ್ತು ನಮ್ಮೊಂದಿಗಿದ್ದಾರೆ ಜಾಗೃತ ಕರ್ನಾಟಕದ ಸಂಚಾಲಕರಾದ ಪ್ರೊಫೆಸರ್ ಬಿ ಸಿ ಬಸವರಾಜರು. ಬಸವರಾಜರು, ಕಾರ್ಯಕ್ರಮ ಸ್ವಾಗತ. ಮುಖ್ಯವಾಗಿ ಕಳೆದ 2 ಚುನಾವಣೆಗಳಲ್ಲಿ 2014 ಮತ್ತು 2019 ಬಿ ಜೆ ಪಿ ಅಂಕಣವನ್ನು ಸಿದ್ಧಪಡಿಸ್ತಾ ಇತ್ತು, ಎದುರಾಳಿಗಳನ್ನು ಆಡಲು ಆಹ್ವಾನಿಸ್ತಾ ಇತ್ತು. ಆದರೆ ಈ ಬಾರಿ ಪ್ರಥಮ ಬಾರಿಗೆ 2024 ಎದುರಾಳಿಗಳು ಅಂದರೆ ಪ್ರತಿಪಕ್ಷಗಳ ಅಂಕಣವನ್ನು ಸಿದ್ಧಪಡಿಸಿದ್ದಾವೆ, ಅದರಲ್ಲಿ ಬಿ ಜೆ ಪಿ ಆಡಲು ಬಿಟ್ಟಿದೆ. ಎಸ್ಪೆಷಲಿ ಸ್ಪಿನ್ ಪಿಚ್ಗಳನ್ನು ರೆಡಿ ಮಾಡಿ ಇಟ್ಟಿದ್ದಾರೆ, ಅದನ್ನು ಆಡಲಿಕ್ಕೆ ನಿಜವಾಗಲೂ ಬಿ ಜೆ ಪಿ ಪರದಾಡ್ತಾ ಇದೆ, ಬ್ಯಾಕ್ ಫುಟಲ್ಲಿ ಇದೆ. ಇದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಅಂತ ಅನ್ಸಲ್ವ ನಿಮಗೆ? ಹೌದು, 2014 ಚುನಾವಣೆಯಲ್ಲಿ ಏನು ಬ್ಲ್ಯಾಕ್ ಮನಿ ತರ್ತೀನಿ ಅಂಥೇಳಿ, ಭ್ರಷ್ಟಾಚಾರ ತುಂಬ ಜಾಸ್ತಿ ಆಗಿದೆ, ಬೆಲೆ ಏರಿಕೆ ಜಾಸ್ತಿ ಆಗಿದೆ, ಹಾಗಾಗಿ ಅಚ್ಚೆದಿನ ತರ್ತೀನಿ ಅಂತ ಮೋದಿಯವರು ಬಂದರು. ಅವರು ಕೊಟ್ಟಂಥ ಏನು ಈ ರೀತಿಯ ಒಂದು ಆಶಾಭಾವನೆ ಇತ್ತು ಜನಗಳಿಗೆ, ಜನಗಳ ಮುಂದೆ ಏನಂತಂದ್ರು ಅದಕ್ಕೆ ಉತ್ತರ ಕೊಡೋಕ್ಕೆ ಕಾಂಗ್ರೆಸ್ ಆಗಲಿ ವಿರೋಧ ಪಕ್ಷಗಳು ತಡಬಡಾಯಿಸಿದೆ. ಕೆಲವು ಸ್ಕ್ಯಾಮ್ಗಳಲ್ಲ ಅಂತ ಆಮೇಲೆ ಗೊತ್ತಾಯ್ತು, 2G ಎಲ್ಲ ನಡೆದಿದೆ. ಆ ಸಂದರ್ಭದಲ್ಲಿ ಜನಕ್ಕೆ ಅದು ದೊಡ್ಡ ಸ್ಕ್ಯಾಮ್ ಆಗ್ಬಿಟ್ಟಿದೆ ಅಂತ ಅನಿಸಿತ್ತು, ನಂಬಿಸಿದ್ದು ಯಶಸ್ವಿ. ಹಾಗೇನೆ 2019 ಎಲೆಕ್ಷನ್ ಅಲ್ಲೂ ಅಷ್ಟೇ, ಚುನಾವಣಾ ಸಮಯದಲ್ಲಿ ಏನ್ ವಿಷಯದ ಬಗ್ಗೆ ಡಿಸ್ಕಷನ್ ಆಗ್ಬೇಕು ಅಂತ ಬಿಜೆಪಿ ಸೆಟ್ ಮಾಡ್ತಾ ಇತ್ತು, ಮೋದಿ ಸೆಟ್ ಮಾಡ್ತಾ ಇದ್ರು. ಆದರೆ ಈ ಸಾರಿ ಕಂಪ್ಲೀಟ್ ಅದು ಟರ್ನ್ ಆಗಿದೆ, ಕಂಪ್ಲೀಟ್ ಯು ಟರ್ನ್ ಆಗಿದೆ. ಈಗ ವಿರೋಧ ಪಕ್ಷಗಳು ಏನು ಸೆಟ್ ಮಾಡ್ತಾ ಇದೀವೋ ಅದಕ್ಕೆ ಬಿ ಜೆ ಪಿ ರಿಯಾಕ್ಟ್ ಮಾಡೋ ಥರ, ಮೋದಿ ರಿಯಾಕ್ಟ್ ಮಾಡೋ ಥರ ಆಗ್ತಾ ಇದೆ. ಇದು ಏನು ತೋರಿಸ್ತಾ ಇದೆ ಅಂತಂದರೆ, ಮೋದಿ ಹತ್ರ ಜನಗಳಿಗೆ ಕನ್ವಿನ್ಸ್ ಮಾಡಲಿಕ್ಕೆ ಈ ಯಾವುದೇ ಅವರ ಬತ್ತಳಿಕೆಯಲ್ಲಿ ಯಾವುದೇ ಬಾಣಗಳು ಇಲ್ಲ. ಹಾಗಾಗಿ ಅವರು ತಮ್ಮ ಎಂದಿನ ತಮ್ಮ ಎಕ್ಸ್ಪರ್ಟೈಸ್ ಇರತಕ್ಕಂಥ ಹಿಂದೂ ಮುಸ್ಲಿಂ ಇದಕ್ಕೆ ವಾಪಸ್ ಹೋಗಿದ್ದಾರೆ ಅಂತ. ಅವರು ಆದರೆ ಹಿಂದೂ ಮುಸ್ಲಿಂ ವಿಷಯ ಇಟ್ಕೊಂಡು ಎಷ್ಟೇ ಸುಳ್ಳುಗಳನ್ನ ಜನಗಳನ್ನ ಕೆರಳಿಸೋಕ್ಕೋಸ್ಕರ ಹಸಿ ಸುಳ್ಳುಗಳನ್ನ ಹೇಳ್ತಾ ಇದ್ರು ಕೂಡ ಅದಕ್ಕೆ ವಿರೋಧ ಪಕ್ಷಗಳು ರೆಸ್ಪಾಂಡ್ ಮಾಡದೇ ಇರೋದು ಕೂಡ ಅವ್ರನ್ನ ಇನ್ನಷ್ಟು ಹತಾಶರನ್ನಾಗಿಸಿ ಇನ್ನಷ್ಟು ಕೆಳಮಟ್ಟಕ್ಕಿಳಿದು ಮಾತಾಡೋ ಥರ ಮಾಡ್ತಾ ಇದೆ. ಒಟ್ಟಾರೆಯಾಗಿ ಈಗಿನ ಸನ್ನಿವೇಶ ನೋಡಿದಾಗ ಬಿ ಜೆ ಪಿ ಇಸ್ ಆನ್ ದ ಬ್ಯಾಕ್ ಫುಟ್. ಕಡೆಗೆ ಅವರು ವಿರೋಧ ಪಕ್ಷಗಳು ಯಾವುದ್ರ ಬಗ್ಗೆ ಮಾತಾಡಬೇಕು ಅಂತ ಕೂಡ ವಿಷಯಗಳನ್ನ ಸೆಟ್ ಮಾಡೋಕ್ಕಾಗ್ತಾ ಇಲ್ಲ. ಇಲ್ಲಿ ತನಕ ಏನಾಗ್ತಿತ್ತು, ಅವ್ರು ಸೆಟ್ ಮಾಡ್ತಿದ್ರು ವಿರೋಧ ಪಕ್ಷಗಳು ರಿಯಾಕ್ಟ್ ಮಾಡ್ತಾ ಇದ್ರು. ಈ ಸರಿ ಅದು ಉಲ್ಟಾಗಿದೆ. ಮೊದಲು ರಾಹುಲ್ ಗಾಂಧಿ ಅವರು ತಮ್ಮ ಸಂವಿಧಾನವನ್ನು ಕೈಯಲ್ಲಿ ಹಿಡಿದುಕೊಂಡು ಅಥವಾ ತಮ್ಮ ಮ್ಯಾನಿಫೆಸ್ಟೋವನ್ನು ಜನರಿಗೆ ತಿಳಿಸುವ ಮೂಲಕ ಸಂವಾದ ಮಾಡುವ ಮೂಲಕ ಒಂದು ನರೇಟಿವ್ ಫಿಟ್ ಮಾಡುವಲ್ಲಿ ಯಶಸ್ವಿಯಾದರು. ಅದರ ನಂತರ ಈಗ ಅರವಿಂದ್ ಕೇಜ್ರಿವಾಲ್ ಜೈಲಿಂದ ಹೊರಗಡೆ ಬಂದರು ಜಾಮೀನಿನ ಮೇಲೆ, ಅವರು ಏನೋ ನರೇಟಿವ್ ಫಿಕ್ಸ್ ಮಾಡ್ತಾ ಇದ್ದಾರೆ. ನಿಜವಾಗಲೂ ಬಿ ಜೆ ಪಿಯ ಒಂದು ಅಡ್ಡ ಕತ್ತರೆಯಲ್ಲಿ ಸಿಕ್ಕ ಹಾಗೆ ಕಾಣಿಸ್ತಾ ಇಲ್ವಾ? ಯಾಕಂದರೆ 75 ಅನ್ನೋದನ್ನು ಫಿಕ್ಸ್ ಮಾಡಿದೆ ಮೋದಿಯವರು ಬಂದ ನಂತರ, ತಮ್ಮೆಲ್ಲ ಸೀನಿಯರ್ಗಳನ್ನು ಒಂದು ವೃದ್ಧಾಶ್ರಮ ಕಳಿಸ್ಲಿಕ್ಕಾಗಿ ಏನೋ ತೆಗೆದುಕೊಂಡ ನಿರ್ಣಯ ಇತ್ತು 75 ರಿಟೈರ್ಮೆಂಟ್ ಆಗ್ಬೇಕಂತ. ಈಗ ಅದಕ್ಕೆ ಅವರೇ ಬಲಿ ಬೀಳುವ ಪರಿಸ್ಥಿತಿ ಬಂದಿದೆ. ಅದನ್ನು ಸರಿಯಾಗಿ ಅರವಿಂದ್ ಕೇಜ್ರಿವಾಲ್ ಅವರು ಕ್ಯಾಚ್ ಹಾಕುವಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ ಅನಿಸ್ತಾ ಇಲ್ವಾ? ಹೌದು, ಮೊದಲನೇದಾಗಿ ಕೇಜ್ರಿವಾಲ್ ಇಷ್ಟು ಪರಿಣಾಮಕಾರಿಯಾಗಿ ಮಾತಾಡ್ತಾರೆ. ಒಂದು ಕಡೆ ರಾಹುಲ್ ಗಾಂಧಿ ಈ ಸರಿ ಅಂತೂ ಅತ್ಯಂತ ಪರಿಣಾಮಕಾರಿಯಾಗಿ ಮಾತಾಡ್ತಾ ಇದ್ದಾರೆ, ಮತ್ತು ಅತ್ಯಂತ ಲಾಜಿಕಲ್ಲಾಗಿ ಮಾತಾಡ್ತಾ ಇದ್ದಾರೆ, ಮತ್ತು ಪ್ರಾಕ್ಟಿಕಲಾಗಿ ಆಗುವ ಕೆಲಸಗಳನ್ನ ಇಟ್ಕೊಂಡು ಮಾತಾಡ್ತಾ ಇದ್ದಾರೆ. ಹಾಗಾಗಿನೇ ನೀವು ಗಮನಿಸಿರ್ಬೋದು ಇತ್ತೀಚೆಗೆ ಕಡೆಯ ಅದರಲ್ಲೂ ಭಾರತ್ ಜೋಡೋ ಯಾತ್ರೆ ಮಾಡಿದ ನಂತರದಲ್ಲಿ ನೀವು ಗಮನಿಸಿರ್ಬೋದು ಬಿ ಜೆ ಪಿ ಐ ಟಿ ಸೆಲ್ಲಿಂದನೇ ರಾಹುಲ್ ಗಾಂಧಿಯನ್ನು ಪಪ್ಪು ಅಂತ ಹೇಳೋದು ನಿಲ್ಸಿ ನಿಂತೆ ಹೋಗಿದೆ. ಯಾಕೆ ಅಂತಂದರೆ ಇನ್ನೂ ಹೇಳ್ತಾ ಹೋದರೆ ನಾವು ಹಾಸ್ಯಾಸ್ಪದ ಆಗ್ತೀವಿ, ಜನ ನಮ್ಮನ್ನು ನೋಡಿ ನಗ್ತಾರೆ ಅಂತ ಅವ್ರಿಗೆ ಗೊತ್ತಾಗಿದೆ. ಸೊ ಆ ರೀತಿ ರಾಹುಲ್ ಗಾಂಧಿ ಒಂದು ಕಡೆ ಮಾಡ್ತಾ ಇದ್ರೆ, ಈಗ ಕೇಜ್ರಿವಾಲ್ ಅವರು ಕೂಡ ಇಷ್ಟೇ ಪರಿಣಾಮಕಾರಿಯಾಗಿ ಮಾತಾಡ್ತಾರೆ, ಅದನ್ನು ಎದುರಿಸೋದು ಕಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೇನೆ ಚುನಾವಣಾ ಸಮಯದಲ್ಲಿ ಅವರು ಪ್ರಚಾರ ಮಾಡೋಕ್ಕೆ ಅವಕಾಶ ಸಿಗದೆ ಹೋಗಲಿ ಅಂತ ಆ ಟೈಮ್ನಲ್ಲಿ ಅವ್ರನ್ನ ಜೈಲ್ಗೆ ಹಾಕ್ಸಿದ್ದು. ಆದರೆ ಸುಪ್ರೀಂ ಕೋರ್ಟ್ ಒಂದು ಒಳ್ಳೆ ತೀರ್ಮಾನ ತಗೊಂಡು ಅವ್ರಿಗೆ ಜಾಮೀನು ಕೊಟ್ಟಿದೆ. ಬಂದ ಮೇಲೆ ಕೇಜ್ರಿವಾಲ್ ಇತ್ತಿರ್ತಕ್ಕಂಥ ವಿಷಯಗಳು ಮೋದಿಯವ್ರಿಗೆ ನಿಜಕ್ಕೂ ಉತ್ತರಿಸೋದು ಕಷ್ಟ ಆಗ್ತಾಯಿದೆ. ಯಾಕೆಂತಂದರೆ ಮೋದಿಯವರು ತಮ್ಮ ಅಧಿಕಾರಾವಧಿಯ 10 ಹಲವಾರು ಬಾರಿ ತಾವೇ ಹೇಳಿದ ಮಾತುಗಳನ್ನ ಯಾವುದನ್ನೂ ಕೂಡ ಅವರು ಏನು ಪೂರೈಸಿಲ್ಲ, ಭರವಸೆಗಳನ್ನ ಪೂರೈಸಿಲ್ಲ, ಮತ್ತೊಂದು ಕಡೆ ತಾವೇ ಹೇಳಿದ ಮಾತುಗಳನ್ನ ಮುರಿತಾ ಬಂದಿದ್ದಾರೆ. ಸೊ ಇದನ್ನು ಕೂಡ ಅವರು ಮುರಿದೇ ಮುರಿತಾರೆ, ಅಥವಾ ಇದನ್ನು ಅವರೇನು ಸೆಟ್ ಮಾಡಿದರು ಬಂದಾಗ 75 ಆದರೂ ಮಾಡೋಂಗಿಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಒಂದು ಟೂಲಾಗಿ ಬಳಸ್ಕೊಂಡು ತಮ್ಮ ರಾಜಕೀಯ ಎದುರಾಳಿಗಳಾಗಬಹುದಾಗಿದ್ದ ಅಡ್ವಾಣಿ ಮತ್ತೊಬ್ಬರು ಎಲ್ಲರನ್ನೂ ಅವರು ಹಿಂದಕ್ಕೆ ಸರಿಸ್ತಾ ಬಂದರು. ಈಗ ಅದನ್ನೇ ಇಟ್ಕೊಂಡು ಕೇಜ್ರಿವಾಲ್ ಅವರು ಹಾಗಿದ್ದರೆ ಮೋದಿಯವರು ಕೂಡ ಮುಂದೆ ಪ್ರಧಾನಿ ಆಗಲಿಕ್ಕೆ ಸಾಧ್ಯ ಇಲ್ಲ, ಹಾಗಿದ್ದರೆ ನಿಮ್ಮ ಪ್ರಧಾನಮಂತ್ರಿ
ಅಭ್ಯರ್ಥಿ ಯಾರು ಅಂತ ಕೇಳೋದ್ರ ಮೂಲಕ ನಿಜಕ್ಕೂ ಬಿಜೆಪಿಯವರಿಗೆ ಒಂದು ಉತ್ತರಿಸಲು ಬ್ಯಾಕ್ಫುಟ್ ಅಲ್ಲಿ ಆಡುವಾಗ ಉತ್ತರಿಸಲು ನಿಜಕ್ಕೂ ಕಷ್ಟ ಆಗಿರತಕ್ಕಂಥ ಪ್ರಶ್ನೆಯನ್ನು ಮುಂದಿಟ್ಟಿದೆ. ಯೇ ಲೋಗ್ ಇಂಡಿಯಾ ಗಠಬಂಧನ್ ಸೇ ಪೂಛತೆ ಹೈ ಆಪ್ಕಾ ಪ್ರಧಾನಮಂತ್ರಿ ಕೌನ್ ಹೋಗಾ, ಮೈ ಬಿಜೆಪಿ ಸೇ ಪೂಛತಾ ಹೂನ್ ಆಪ್ಕಾ ಪ್ರಧಾನಮಂತ್ರಿ ಕೌನ್ ಹೋಗಾ. ಮೋದಿ ಜಿ ಅಗಲೇ ಸಾಲ 17 ಸೆಪ್ಟೆಂಬರ್ ಕೋ 75 ಸಾಲ ಕೆ ಹೋ ರಹೆ ಹೈ. ಬಿಜೆಪಿ ಕೆ ಅಂದರ್ ಮೋದಿ ಜಿ ನೇ 2014 ಮೇ ಮೋದಿ ಜಿ ನೇ ಖುದ್ ನೇ ರೂಲ್ ಬನಾಯಾ ಥಾ ಕಿ ಬಿಜೆಪಿ ಕೆ ಅಂದರ್ ಜೋ ಭಿ 75 ಸಾಲ ಕಾ ಹೋಗಾ ಉಸ್ಕೋ ರಿಟೈರ್ ಕರ್ ದಿಯಾ ಜಾಯೆಗಾ. ಅಬ್ ಮೋದಿ ಜಿ ಅಗಲೇ ಸಾಲ 17 ಸೆಪ್ಟೆಂಬರ್ ಕೋ ರಿಟೈರ್ ಹೋನೆ ವಾಲೆ ಹೈ. ತೋ ಮೈ ಬಿಜೆಪಿ ಸೇ ಪೂಛನಾ ಚಾಹತಾ ಹೂನ್ ಆಪ್ಕಾ ಪ್ರಧಾನಮಂತ್ರಿ ಕಾ ದಾವೇದಾರ್ ಕೌನ್ ಹೈ? ದೋಸ್ತೋ ಅಗಲೇ ಸಾಲ 17 ಸೆಪ್ಟೆಂಬರ್ ತಕ್ ಅಗರ್ ಇನ್ಕಿ ಸರ್ಕಾರ ಬನಿ ತೋ ಅಗರ್ ಇನ್ಕಿ ಸರ್ಕಾರ ಬನಿ ತೋ ಪಹಲೇ ಅಗಲೇ 2 ಮಹೀನೆ ಮೇ ಯೋಗಿ ಜಿ ಕೋ ನಿಪಟಾಯೆಂಗೆ ಯೇ ಔರ್ ಉಸ್ಕೆ ಬಾದ್ ಮೋದಿ ಜಿ ಕೆ ಸಬ್ಸೆ ಖಾಸ್ ಅಮಿತ್ ಶಾ ಕೋ ಯೇ ಪ್ರಧಾನಮಂತ್ರಿ ಬನಾಯೆಂಗೆ. ಮೊದಲು ಆದ್ವಾನಿ ಅವರು ಇರ್ಬೋದು, ಅವ್ರು ತಮ್ಮೇನು ರಾಜಕೀಯ ಗುರು ಅಂತ ಹೇಳ್ತಾರೆ, ಲಾಲ್ ಕೃಷ್ಣ ಆದ್ವಾನಿಯವ್ರನ್ನ ಬದಿಗೆ ಸರಿಸಿದ್ರು, ಮುರಳಿ ಮನೋಹರ್ ಜೋಶಿಯವ್ರನ್ನ ಬದಿಗೆ ಸರಿಸಿದ್ರು, ಯಶವಂತ್ ಸಿನ್ಹಾ, ಸುಮಿತ್ರಾ ಮಹಾಜನ್, ಹಾಗೆ ಲಿಸ್ಟ್ ದೊಡ್ಡದಾಗ್ತಾನೆ ಹೋಗುತ್ತೆ. ಬಟ್ ಆದರೂ ಎಲ್ಲೋ ಒಂದು ಕಡೆ 75 ವರ್ಷ ಆದರೂ ಮುಖ್ಯಮಂತ್ರಿ ಆಗಿರಲಿಕ್ಕೆ ಬಿ ಎಸ್ ಯಡಿಯೂರಪ್ಪಗೆ ಅವಕಾಶ ಮಾಡಿಕೊಟ್ರು. ಕೇರಳದಲ್ಲಿ 83 ವರ್ಷದವರನ್ನು ಮುಖ್ಯಮಂತ್ರಿ ತಮ್ಮ ಬಿಜೆಪಿಯ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಘೋಷಿಸಿದ್ರು. ಗೆಲ್ಲುವ ಸಾಧ್ಯತೆಗಳು ಇರಲಿಲ್ಲ, ಬಟ್ ಆದರೆ ಅವಕಾಶ ಇತ್ತು. ಈ ರೀತಿ ಒಂದು ಕಡೆ ತಮಗೆಲ್ಲಿ ಅವಕಾಶ ಇದೆ, ತಮಗೆಲ್ಲಿ ಲಾಭ ಇದೆ, ಅಲ್ಲಿ ತಾವೇ ಹಾಕಿದ ರೂಲ್ಸ್ಗಳನ್ನು ಮುರಿಯೋದು. ಬಟ್ ಅರವಿಂದ್ ಕೇಜ್ರಿವಾಲ್ ಹೇಳಿದ ಮಾತು ಏನಿದೆಯಲ್ಲ, ಮೋದಿ ನಂತರ ಏನು ಯೋಗಿ ಅಂತ ನೀವು ಅಂದ್ಕೊಂಡಿದ್ದೀರಿ, ಅದಾಗುವ ಸಾಧ್ಯತೆಗಳಿಲ್ಲ. ಅವರು ಕೇವಲ ವಿರೋಧ ಪಕ್ಷದ ನಾಯಕನ ಹಣಿಯೋದಿಲ್ಲ, ತಮ್ಮ ಪಕ್ಷದ ನಾಯಕರನ್ನು ಅವ್ರು ಹಣಿತಾರೆ. ಅದಕ್ಕೆ ಎಕ್ಸಾಂಪಲ್ ಆಗಿ ನೀವು ಹೇಳಬೇಕಂತಂದರೆ ರಮಣ್ ಸಿಂಗ್ ಇರ್ಬೋದು, ಶಿವರಾಜ್ ಸಿಂಗ್ ಚೌಹಾಣ್ ಇರ್ಬೋದು, ಇಲೆಕ್ಷನ್ ಗೆಲ್ಲಿಸ್ಕೊಟ್ಟ ಶಿವರಾಜ್ ಸಿಂಗ್ ಚೌಹಾಣ್ ಇರ್ಬೋದು, ಮಧ್ಯಪ್ರದೇಶದಲ್ಲಿ ವಸುಂಧರಾ ರಾಜೇ ಇರ್ಬೋದು. ಹಾಗೆ ಇಲೆಕ್ಷನ್ ಆದ ನಂತರ ಅವರು ಯೋಗಿ ಆದಿತ್ಯನಾಥ್ನವರನ್ನು ಮನೆಗೆ ಕಳಿಸ್ತಾರೆ, ಅಲ್ಲಿ ತಮಗೆ ಬೇಕಾದ ಇನ್ನೊಬ್ಬ ವ್ಯಕ್ತಿಯನ್ನು ಸಿ ಎಂ ಮಾಡ್ತಾರೆ. ತಮ್ಮ 75 ಮುಗಿದ ನಂತರ ಅವರು ಅಮಿತ್ ಶಾ ತಮ್ಮ ನೆಚ್ಚಿನ ಇದು ಅಮಿತ್ ಶಾನ ಪ್ರಧಾನಮಂತ್ರಿ ಮಾಡ್ತಾ ಇದ್ದಾರೆ, ಅದಕ್ಕಾಗಿ ಅವರು ಮತ ಕೇಳ್ತಾ ಇದ್ದಾರೆ, ಮೋದಿಗಾಗಲ್ಲ ಅಂತ. ಇಡೀ ಇಲೆಕ್ಷನ್ ನರೇಟಿವ್ನ ಚೇಂಜ್ ಮಾಡಿಬಿಟ್ಟಿಲ್ಲ, ಇದೊಂದು ಸ್ಟೇಟ್ಮೆಂಟು. ಹೌದು, ಇದನ್ನು ಈ ಸ್ಟೇಟ್ಮೆಂಟ್ ಕೊಡೋದ್ರ ಮೂಲಕ ನರೇಟಿವ್ ಚೇಂಜ್ ಮಾಡೋದ್ರ ಜೊತೆಗೆ ಮೋದಿಯ ನಿಜವಾದ ಮುಖವಾಡವನ್ನು ಒಂದು ಮುಖವಾಡವನ್ನು ಕೇಜ್ರಿವಾಲ್ ತೆರೆದಿಟ್ಟಿದ್ದಾರೆ ಜನರ ಮುಂದೆ. ಅದಕ್ಕೆ ಅತ್ಯಂತ ಸ್ಪಷ್ಟ ಉದಾಹರಣೆ ಅಂದರೆ ಶಿವರಾಜ್ ಸಿಂಗ್ ಚೌಹಾಣ್. ಮಧ್ಯಪ್ರದೇಶದಲ್ಲಿ ಏನು, ಮಧ್ಯಪ್ರದೇಶದಲ್ಲಿ ಬಿಜೆಪಿ ಹೀನಾವೇಗ ಸೋಲುತ್ತೆ ಅನ್ನೋ ಪರಿಸ್ಥಿತಿ ಇತ್ತು ಎಲೆಕ್ಷನ್ಗಿಂತ 4-5 ತಿಂಗಳು ಮುಂಚೆ. ಆದರೆ ಇಡೀ ಚುನಾವಣೆ ದಿಕ್ಕನ್ನೇ ಬದಲಾಯಿಸಿ ಗೆಲ್ಲಿಸ್ಕೊಟ್ಟಿದ್ದು ಶಿವರಾಜ್ ಸಿಂಗ್ ಚೌಹಾಣ್. ಮೋದಿದೇನೂ ಇರಲಿಲ್ಲ ಅದರಲ್ಲಿ. ಆದರೆ ಪಾಪ ಶಿವರಾಜ್ ಸಿಂಗ್ ಚೌಹಾಣ್ ಕೂಡ ಮೋದಿಗೆ ಕ್ರೆಡಿಟ್ ಕೊಟ್ಟರು, ಅದು ಕೊಡಲೇಬೇಕು. ಪಾರ್ಟಿ ಒಳಗಡೆ ಆ ರೀತಿಯ ಹೈರಾರ್ಕಿ ಇದೆ, ಆ ರೀತಿ ಮೋದಿಯ ಡಾಮಿನೇಷನ್ ಇದೆ. ಆದರೆ ಚುನಾವಣೆ ಗೆಲ್ಲಿಸ್ಕೊಟ್ಟಿದ್ದು ಶಿವರಾಜ್ ಸಿಂಗ್ ಚೌಹಾಣ್. ಅದಕ್ಕೋಸ್ಕರನೇ ಆ ಚುನಾವಣೆ ರಿಸಲ್ಟ್ ಬಂದ ಮೇಲೆ ರವೀಶ್ ಕುಮಾರ್ ಅವರೊಂದು ನ್ಯೂಸ್ ವಿಡಿಯೋದಲ್ಲಿ ಅವರು ಟೈಟ್ಲೈನ್ ಕೊಟ್ಟಿದ್ರು ಅಂದರೆ ಶಿವರಾಜ್ ಸಿಂಗ್ ಚೌಹಾಣ್ ಡಿಫೀಟೆಡ್ ಮೋದಿ ಅಂಡ್ ಕಮಲ್ನಾಥ್ ಡಿಫೀಟೆಡ್ ರಾಹುಲ್ ಗಾಂಧಿ ಅಂತ ಮಧ್ಯಪ್ರದೇಶ ಎಲೆಕ್ಷನ್ ಅಂತ ಟೈಟ್ಲ್ ಕೊಟ್ಟಿದ್ರು. ಸೊ ಹೀಗೆ ಅತ್ಯಂತ ಹೀನಾವೇಗ ಸೋತೋಗ್ಬೋದಾಗಿದ್ದಂಥ ಚುನಾವಣೆಯನ್ನು ಮಧ್ಯಪ್ರದೇಶದಲ್ಲಿ ಶಿವರಾಜ್ ಸಿಂಗ್ ಚೌಹಾಣ್ ಗೆಲ್ಲಿಸ್ಕೊಟ್ರು. ಆ ಗೆಲ್ಲಿಸ್ಕೊಟ್ಟಿದ್ರಿಂದ ಈ ಚುನಾವಣೆ ಬಗ್ಗೆ ಒಂದು ದೊಡ್ಡ ಕಾನ್ಫಿಡೆನ್ಸ್ ಮೋದಿಗೆ ಬಂತು. ಇಲ್ಲಾಂದರೆ ಕಾನ್ಫಿಡೆನ್ಸ್ ಆಗ ಮೊದಲೇ ಬಿದ್ದೋಗಿರ್ತಾ ಇತ್ತು, ಈಗ ನಿಧಾನಕ್ಕೆ ಬಿದ್ದಿದೆ, ಮೊದಲೇ ಬಿದ್ದೋಗಿರ್ತಾ ಇತ್ತು. ಆದರೆ ಅಂಥ ಗೆಲ್ಲಿಸ್ಕೊಟ್ಟಂಥ ವ್ಯಕ್ತಿನೂ ಕೂಡ ನೇಪಥ್ಯಕ್ಕೆ ಸರಿಸಿದ್ರು ಮೋದಿ. ಅಂದರೆ ತನ್ನ ಪಕ್ಷದೊಳಗೆಯೇ ಕೂಡ ತನಗಿಂತ ಪಾಪ್ಯುಲರ್ ಯಾರೂ ಇರಬಾರ್ದು, ಪಾಪ ಅಥವಾ ಇವ್ರು ಯಾರೋ ಮುಂದೆ ಪಾಪ್ಯುಲರ್ ಆಗ್ತಾರೆ ಅಂತ ಅನಿಸುವಂಥವ್ರು ಯಾರೂ ಇರಬಾರ್ದು ಅನ್ನೋದು ಅವರು ಮೋದಿ ಅವರ ನಡೆಗಳಿಂದ ನೋಡ್ಕೊಂಬಂದಿದ್ದಾರೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಶಿವರಾಜ್ ಸಿಂಗ್ ಚೌಹಾಣ್, ಅದೇ ಥರ ವಸುಂಧರಾ ರಾಜೇ ಆಗಿರ್ಬೋದು, ರಮಣ್ ಸಿಂಗ್ ಆಗಿರ್ಬೋದು, ಹಲವಾರು ಉದಾಹರಣೆಗಳಿವೆ. ಈಗ ರಾಜಸ್ಥಾನದ ನಾವು ತೆಗೆದುಕೊಂಡ್ರೆ ವಸುಂಧರಾ ರಾಜೇ ಅವ್ರನ್ನ ಬದಿಗಿರಿಸಿ ಏನು ಮುಖ್ಯಮಂತ್ರಿ ಮಾಡಿದ್ದಾರೆ, ಅಲ್ಲಿ ಈ ಲೋಕಸಭಾ ಚುನಾವಣೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅಂದರೆ ಕಳೆದ 2 ಚುನಾವಣೆಯಲ್ಲಿ ಔಟ್ ಆಫ್ ಔಟ್ ಗೆದ್ದ ಬಿಜೆಪಿ ಈಗ ಬ್ಯಾಕ್ಫುಟ್ ಇಳಿದಿದೆ, ಅಲ್ಲಿ ಮೋಸ್ಟ್ ಪ್ರಾಬಬ್ಲಿ ಕಾಂಗ್ರೆಸ್ ಉತ್ತಮ ಸ್ಥಿತಿಯಲ್ಲಿದೆ ಅನ್ನೋ ಸ್ಪಷ್ಟವಾದ ಸೂಚನೆಗಳು ಕಂಡುಬರ್ತಾ ಇದೆ. ಇದು ನೋಡ್ತಾ ಇದ್ರೆ ಅಲ್ಲಿ ಮುಖ್ಯಮಂತ್ರಿ ಯಾರು ಅನ್ನೋದು ಜನಕ್ಕೆ ಕನ್ವಿನ್ಸೇ ಆಗ್ತಾ ಇಲ್ಲ. ಅಂಥ ಒಬ್ಬ ನಾಯಕನನ್ನು ಮುಖ್ಯಮಂತ್ರಿ ಮಾಡಿದ್ರೆ ಅದು ಗುಜರಾತ್ ಇರ್ಬೋದು, ರಾಜಸ್ಥಾನ ಇರ್ಬೋದು, ಅಥವಾ ಈ ಸದ್ಯ ಹರಿಯಾಣದಲ್ಲಿ ಅವರು ಮುಖ್ಯಮಂತ್ರಿ ಕಟ್ಟರನ್ನು ಬದಲಿಸಿ ಮತ್ತೊಬ್ಬ ಮುಖ್ಯಮಂತ್ರಿ ಮಾಡಿದ್ರಬೋದು. ಈ ರೀತಿ ತಮ್ಮ ಕೈಗೊಂಬೆಗಳನ್ನು ಮುಖ್ಯಮಂತ್ರಿ ಮಾಡ್ತಾ ಇರೋದು ರಾಜಕೀಯವಾಗಿ ನಿಜವಾಗ್ಲೂ ಈ ಇದರಲ್ಲಿ ಪ್ರಶ್ನೆ ಉತ್ತರಿಸಲು ಬಿಜೆಪಿ ತಡಬಡಾಸೋದು ಮಾಡಿದೆ. ನಡ್ಡಾ ಅವರು ಒಂದು ರೀತಿ ಹೇಳ್ತಾ ಇದ್ರೆ ಇಲ್ಲಿವರೆಗೂ ವಿಚಲಿತ ಆಗ್ತಾ ಇರಲಿಲ್ಲ, ಅವರು ಒಂದು ರೀತಿ ಆಕ್ರೋಶಗೊಂಡು ಪ್ರೆಸ್ ಮೀಟಲ್ಲಿ ಮೋದಿಯವರು ಈ ಟರ್ಮಲ್ಲ ನೆಕ್ಸ್ಟ್ ಟರ್ಮು ಪಿ ಎಂ ಆಗಿರ್ತಾರಂತ. ಆ ರೀತಿ ಆಗುವ ಸಾಧ್ಯತೆಗಳು ಕಂಡು ಬರ್ತಾ ನಿಮಗೆ? ಅವರು ಆ್ಯಕ್ಚುಲಿ ಚುನಾವಣೆಯಲ್ಲಿ ಪುನಃ ಬಿ ಜೆ ಪಿ ಗೆದ್ದರೆ ಅದರಲ್ಲೂ ಬಿ ಜೆ ಪಿ ಒಂದೇ ಪಾರ್ಟಿ ಸಿಂಪಲ್ ಮೆಜಾರಿಟಿ ತೊಗೊಂಡ್ರೆ ಎನ್ ಡಿ ಎ ಅಲ್ಲದೇ ಮೋದಿಯವರೇ ಮುಂದುವರಿಬೋದು ಪ್ರಧಾನಮಂತ್ರಿಯಾಗಿ. ಯಾಕೆಂದರೆ ಅವ್ರಿಗೆ ಹೆಂಗೆ ಬೇಕಂದ್ರೆ ರೂಲ್ಸ್ಗಳನ್ನ ಚೇಂಜ್ ಮಾಡ್ಕೊಳ್ತಾರೆ, ಅದರಲ್ಲೇನು ಅನುಮಾನ. ಅವರೇ ಮಾಡಿದ ರೂಲ್ಸ್ ಅವರೇ ಮುಗಿತಾರೆ. ಈಗಿನ ಸನ್ನಿವೇಶದಲ್ಲಿ ಬಿ ಜೆ ಪಿ ಸಿಂಪಲ್ ಮೆಜಾರಿಟಿ ಬರೋದು ಅತ್ಯಂತ ಕಷ್ಟ ಸಾಧ್ಯವಾದ ಪರಿಸ್ಥಿತಿನಲ್ಲಿದೆ.
ಸಿಂಪಲ್ ಮೆಜಾರಿಟಿ ಬಂದರೆ ಅವ್ರಿಗೆ ಯಾವ ರೂಲ್ಸು ಲೆಕ್ಕಕ್ಕಿಲ್ಲ, ಯಾಕೆಂದರೆ 75 ವರ್ಷದ ರೂಲ್ಸ್ ಅವ್ರು ಅಪ್ಲೈ ಮಾಡಿದ ಯಾರಿಗೆ, ತನಗೆ ಕಾಂಪಿಟೇಟರ್ ಆಗ್ಬೋದಾಗಿದ್ದಂಥ ಅಡ್ವಾಣಿ ಅವ್ರಿಗೆ, ಮತ್ತು ಮನೋಹರ್ ಜೋಶಿ ಆಗಿರಬಹುದು ಅಥವಾ ಯಶವಂತ್ ಸಿನ್ಹಾ, ಈ ಥರದವ್ರು ಏನು ಅಂತಂದರೆ ಸ್ವತಂತ್ರವಾಗಿ ಮಾತಾಡುವ ಒಂದು ನೇಚರ್ ಇರತಕ್ಕಂಥವ್ರು. ಸ್ವತಂತ್ರವಾಗಿ ಮಾತಾಡುವ ಯಾರೂ ಕೂಡ ಅವರಿಗೆ ಮೋದಿಯವ್ರಿಗೆ ಬೇಕಿಲ್ಲ. ಉದಾಹರಣೆಗೆ ಅವ್ರ ಕ್ಯಾಬಿನೆಟಲ್ಲೇ ತಗೊಳ್ಳಿ, ಮೋದಿಯವ್ರ ಕ್ಯಾಬಿನೆಟಲ್ಲಿ ಎಷ್ಟು ಜನ ಮಂತ್ರಿಗಳಿದ್ದಾರೆ, ಎಷ್ಟು ಜನದ ಹೆಸರು ಜನಕ್ಕೆ ಗೊತ್ತಿದೆ? ಅವ್ರ ಕ್ಯಾಬಿನೆಟ್ಟಲ್ಲಿ ಸ್ವಲ್ಪ ಮಾತಾಡುವವರು ಅಂದರೆ ಅಮಿತ್ ಶಾ ಬಿಟ್ಟರೆ ಗಡ್ಕರಿ, ನಿತಿನ್ ಗಡ್ಕರಿ ಬಿಟ್ಟರೆ ಇನ್ನೊಬ್ಬರೂ ಕೂಡ ಏನು ಮಾತಾಡಲ್ಲ. ನಿರ್ಮಲಾ ಸೀತಾರಾಮನ್ ಮಾತಾಡೋದು ಮೋದಿ ಏನು ತಪ್ಪು ಮಾಡ್ತಾ ಇರ್ತಾರೋ, ಮೋದಿ ಏನೇ ಮಾಡಿದ್ರು ಅದನ್ನು ಅತ್ಯಂತ ಕ್ರೂಡ್ ಆಗಿ ಸಮರ್ಥಿಸ್ಕೊಳ್ಳೋ ಕೆಲಸಕ್ಕಷ್ಟೇ ನಿರ್ಮಲಾ ಸೀತಾರಾಮನ್. ಅದು ಬಿಟ್ಟರೆ ಇನ್ಯಾರು ಮಂತ್ರಿಗಳು ಗೊತ್ತಿದೆಯಾ ಜನಕ್ಕೆ? ಸೊ ಅಂದರೆ ಅಸ್ತಿತ್ವವೇ ಇಲ್ಲದಂಥ, ಅವ್ರು ಹೇಳಿದ್ದಕ್ಕೆಲ್ಲ ಸುಮ್ಮನೆ ಸೈಲೆಂಟಾಗಿ ಕೇಳ್ಕೊಳ್ಳೋ ಅಂಥವ್ರು ಮಾತ್ರ ಅವ್ರಿಗೆ ಮಂತ್ರಿಗಳಾಗಿ ಮತ್ತು ಬೇರೆ ರಾಜ್ಯಗಳ ಮುಖ್ಯಮಂತ್ರಿಗಳಾಗಿ ಇರಿಸ್ಲಿಕ್ಕೆ ಇಷ್ಟ. ಅದೇ ಕಾರಣಕ್ಕೆ ಮೋದಿಯವ್ರಿಗೆ ಆ್ಯಕ್ಚುಲಿ ಕರ್ನಾಟಕದಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿ ಆಗೋದು ಕೂಡ ಇಷ್ಟ ಇರಲಿಲ್ಲ, ಯಾಕೆಂದರೆ ಯಡಿಯೂರಪ್ಪನ ಸ್ವಲ್ಪ ಸ್ವತಂತ್ರ ಮನೋಭಾವ ಉಳ್ಳವರು, ಆದರೆ ಅನಿವಾರ್ಯವಾಗಿ ಮಾಡಬೇಕಾಯ್ತು ಅಷ್ಟೆ. ಈಗ ಇನ್ನೊಂದು ಇಂಪಾರ್ಟೆಂಟು, ಅರವಿಂದ್ ಕೇಜ್ರಿವಾಲ್ ಅವರು ಚುನಾವಣೆಗಿಂತ ಮೊದಲು ED ಅವರು ಅರೆಸ್ಟ್ ಮಾಡ್ತಾರೆ, ಅದು ಬಂದು ಸುಪ್ರೀಂ ಕೋರ್ಟಿಗೆ ಒಂದು ಮಹತ್ವದ ನಿರ್ಣಯ ತೆಗೆದುಕೊಂಡು ಇಲೆಕ್ಷನ್ನಲ್ಲಿ ಈಕ್ವಲ್ ಫೀಲ್ಡ್ ಇರಬೇಕು, ಅದಕ್ಕಾಗಿ ಚುನಾವಣಾ ಪ್ರಚಾರಕ್ಕಾಗಿ ಅವರನ್ನು ನಾವು ಜಾಮೀನು ಕೊಟ್ಟು ಬಿಡುಗಡೆ ಮಾಡೋಣ, ಅದರ ನಂತರ ಏನಿದೆ ಅವ್ರು ಬಂದು ಜೈಲಿಗೆ ಸರೆಂಡರ್ ಆಗ್ತಾರೆ, ನಿಮ್ಮದೇನು ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಿ ಅಂತ ಅಂದರೆ ಒಂದು ಒಳ್ಳೆಯ ಉತ್ತಮವಾದ ಇದು ಒಂದು ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ಅರವಿಂದ್ ಕೇಜ್ರಿವಾಲ್ ಅವ್ರನ್ನ 50 ದಿನ ಒಳಗಡೆ ಇಟ್ಟಿರೋದು ನಿಜವಾಗ್ಲೂ ಮೋದಿಯವರು ತೆಗೆದುಕೊಂಡು ಅತ್ಯಂತ ತಪ್ಪು ನಿರ್ಧಾರದ ಕಂಡುಬರ್ತಾ ಇದೆ ಈಗ? ಹೌದು, ಯಾಕೆಂದರೆ ಒಂದು ಚುನಾವಣೆ ನಡೆಯುವಾಗ, ಅದರಲ್ಲೂ ಅತ್ಯಂತ ಮುಖ್ಯ ಚುನಾವಣೆ ನಡೆಯುವಾಗ ಒಂದು ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಇರಬೇಕು. ಇವರು ಅದನ್ನು ಪ್ಲ್ಯಾನ್ ಮಾಡಿ ಚುನಾವಣಾ ಸಮಯದಲ್ಲಿ ಅರವಿಂದ್ ಕೇಜ್ರಿವಾಲ್ ಪ್ರಚಾರ ಮಾಡೋಕ್ಕಾಗಬಾರ್ದು ಅನ್ನೋ ದೃಷ್ಟಿಯಿಂದ ಈ ಟೈಮ್ನಲ್ಲಿ ಅರೆಸ್ಟ್ ಮಾಡಿಸಿರೋದಿದೆಯಲ್ಲ, ಇದು ನಿಜಕ್ಕೂ ಯಾರೇ ಆದರೂ ಖಂಡಿಸಬೇಕಾದಂಥ ವಿಷಯ. ಮತ್ತೊಂದೇನು ಅಂತಂದರೆ ಅವ್ರ ವಿರುದ್ಧ ಯಾವುದೇ ಒಂದು ಸಾಕ್ಷಿಗಳಿರಲಿಲ್ಲ, ಅರವಿಂದ್ ಕೇಜ್ರಿವಾಲ್ ವಿರುದ್ಧ ಯಾವುದೇ ಸಾಕ್ಷಿಗಳಿಲ್ಲ. ಯಾರು ಅರವಿಂದೋ ಫಾರ್ಮಾದ ಒಬ್ಬ CEO, ಆತನ ಹೇಳಿಕೆ ಆಧಾರದ ಮೇಲೆ ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಅರೆಸ್ಟ್ ಮಾಡಿರ್ತಕ್ಕಂಥದ್ದು. ಆ ಅರವಿಂದೋ ಫಾರ್ಮಾದ CEO ತನ್ನ ಮೊದಲ 7-8 ಸ್ಟೇಟ್ಮೆಂಟ್ಗಳಲ್ಲಿ ಎಲ್ಲೂ ಕೇಜ್ರಿವಾಲ್ ಹೆಸರು ತಂದಿಲ್ಲ, 9ನೇ ಸ್ಟೇಟ್ಮೆಂಟಲ್ಲಿ ಕೇಜ್ರಿವಾಲ್ ಹೆಸರು ತೊಗೊಂಬರ್ತಾರೆ, ಆಮೇಲೆ ಅವ್ರಿಗೆ ಜಾಮೀನು ಸಿಗ್ತದೆ. ಅದಾದ ಮೇಲೆ ಅವರು ಅಪ್ರೂವರ್ ಕೂಡ ಆಗ್ತಾರೆ, ಅಪ್ರೂವರ್ ಆದ ಮೇಲೆ ಅವರು ಅವರ ಕಂಪನಿಯಿಂದ ಬಿಜೆಪಿಗೆ 50 ಕೋಟಿಯಷ್ಟು ಚುನಾವಣಾ ಬಾಂಡಲ್ಲಿ ಡೊನೇಷನ್ ಕೂಡ ಕೊಟ್ಟಿದ್ದಾರೆ. ಇದೆಲ್ಲ ಒಟ್ಟಾಗಿ ಏನು ತೋರಿಸುತ್ತೆ ಅಂತಂದರೆ ಕೇಜ್ರಿವಾಲ್ ಅವ್ರನ್ನ ಅರೆಸ್ಟ್ ಮಾಡಲೇಬೇಕು ಅಂತ ಪ್ಲ್ಯಾನ್ ಆಗಿ ಇದೆಲ್ಲ ಮಾಡಿರೋದು ತೋರಿಸುತ್ತೆ. ಸೊ ಈ ರೀತಿ ಮಾಡಿ, ಅದರಲ್ಲೂ ಈ ರೀತಿ ಒಂದು ಹುನ್ನಾರವನ್ನು ಮಾಡಿ ಚುನಾವಣಾ ಸಮಯದಲ್ಲಿ ಪ್ರಚಾರಕ್ಕೆ ಲಭ್ಯ ಇಲ್ಲದೆ ಇರೋ ಥರ ಮಾಡಬೇಕು ಅಂಥೇಳಿ ಈ ಥರ ಮಾಡಿರೋದಿದೆಯಲ್ಲ, ಇದು ಅತ್ಯಂತ ಅಕ್ಷಮ್ಯ. ಇದು ಆ್ಯಕ್ಚುಲಿ ಬಿಜೆಪಿಗೆ ನಿಜಕ್ಕೂ ಇದು ತಿರುಗುಬಾಣ ಆಗುತ್ತೆ. ಯಾಕೆ ಅಂತಂದರೆ ದೆಹಲಿಯ ಜನ ಏನಿದ್ದಾರೆ, ದೆಹಲಿಯ ಜನ ಮೊದಲಿಂದ ಅಂದ್ಕೊಂಡಿದ್ದು ಕಡೆ 10 ವರ್ಷಗಳನ್ನ ನೋಡ್ದಂಗೆ ಅಂದ್ಕೊಳ್ತಾ ಇದ್ದಿದ್ದವರು, ದೆಹಲಿಗೆ ಕೇಜ್ರಿವಾಲ್ ಮತ್ತು ದೇಶಕ್ಕೆ ಮೋದಿ ಅನ್ನೋ ಥರ. ಅವರು ಕೇಜ್ರಿವಾಲ್ಗೆ 70 ಸೀಟಲ್ಲಿ 67-63 ಕೊಟ್ಟಾಗಲೂ ಕೂಡ 7-7 ಸೀಟು ಬಿಜೆಪಿ ಜಿತ್ತಿದ್ದರು. ಮತ್ತು ದೆಹಲಿಯ ಜನ ಅರವಿಂದ್ ಕೇಜ್ರಿವಾಲ್ರ ಒಟ್ಟು ನೇಚರನ್ನು, ಅವ್ರ ಒಟ್ಟು ಸ್ವಭಾವವನ್ನು, ಅವ್ರ ಆಡಳಿತ ನೋಡಿರ್ತಕ್ಕಂಥವ್ರು ಅರವಿಂದ್ ಕೇಜ್ರಿವಾಲ್ ಇವರು ಥರ ಭ್ರಷ್ಟಾಚಾರ ಮಾಡ್ತಾರೆ ಅಂತ ದೆಹಲಿಯ ಜನ ಕನ್ವಿನ್ಸ್ ಆಗಿಲ್ಲ, ನಂಬಲಿಕ್ಕೆ ತಯಾರಿಲ್ಲ. ಅರವಿಂದ್ ಕೇಜ್ರಿವಾಲ್ ಭ್ರಷ್ಟಾಚಾರಿ ಅಂತ ನಂಬಕ್ಕೆ ತಯಾರಿಲ್ಲ, ಅದಕ್ಕೆ ಎವಿಡೆನ್ಸ್ಗಳು ಇಲ್ಲ. ಈ ಕಾರಣದಿಂದ ಏನು ಮೋದಿ ಮಾಡಿದ್ರು ಅದಕ್ಕೆ ಸಹಜವಾಗಿ ಕೇಜ್ರಿವಾಲ್ ಕಡೆಗೆ ಸಿಂಪತಿ ಜಾಸ್ತಿ ಆಗಿರುತ್ತೆ, ಮೋದಿ ಕಡೆಗೆ ಬೇಸರವು ಜಾಸ್ತಿ ಆಗಿರುತ್ತೆ. ಇದು ದೆಹಲಿಯ 7 ಸೀಟ್ಗಳಲ್ಲಿ ಏನು ಚುನಾವಣೆ ಇದೆ ಅದರಲ್ಲೂ ಸ್ಪಷ್ಟವಾಗಿ ಕಂಡುಬರೋ ಸಾಧ್ಯತೆ ಇದೆ. ಇಲ್ಲಿ ಇನ್ನೊಂದು ಮುಖ್ಯವಾಗಿ ಹೇಳಿದ್ರೆ, ನೀವು ಅರವಿಂದ ಫಾರ್ಮ್ದ CEO ಏನು ಈಗ ಅವರು ಅಪ್ರೂವರ್ ಆಗಿದ್ದಾರೆ, ಅವ್ರ ತಂದೆ ಅಲ್ಲಿ ಅವರದೇ ಏನು ನರೇಂದ್ರ ಮೋದಿ ಅವರ NDA ಪಾಲುದಾರ ಪಕ್ಷದ ಅಭ್ಯರ್ಥಿಯಾಗಿ ಮೋದಿ ಫೋಟೋ ಇಟ್ಕೊಂಡು ಚುನಾವಣಾ ಕಣಕ್ಕಿಳಿದಿದ್ದಾರೆ. ಅಂದರೆ ಯಾರು ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ, ಯಾರು ಅಕ್ರಮದಲ್ಲಿ ಪ್ರೈಮ್ ಸಸ್ಪೆಕ್ಟ್ ಇದ್ದಾರೆ, ಅವರು ಮೋದಿಯ ಪಕ್ಷದಿಂದ ಅಥವಾ ಅವ್ರದ ಅಂಗಪಕ್ಷದಿಂದ ಚುನಾವಣೆ ಎದುರಿಸ್ತಾ ಇದ್ದಾರೆ. ಅವರ ಎದುರಾಳಿನ ಹಣಿಲಿಕ್ಕಾಗಿ ಅವರು ಆಮ್ ಆದ್ಮಿ ಪಕ್ಷದ ಪ್ರಮುಖ ಪ್ರಚಾರಕರಾದ ಅರವಿಂದ್ ಕೇಜ್ರಿವಾಲ್ ಜೈಲಲ್ಲಿಟ್ಟಿದ್ದರು. ಅದ್ರ ಜೊತೆಗೆ ಇವತ್ತು ಇನ್ನೊಂದು ಬೆಳವಣಿಗೆ ಆಗಿದೆ, ED ಅವರು ಪ್ರಥಮ ಬಾರಿಗೆ ಇಲ್ಲಿವರೆಗೂ ಎಂದು ವ್ಯಕ್ತಿಗಳನ್ನು ಮಾತ್ರ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸ್ತಾ ಇದ್ದರು, ಆಮ್ ಆದ್ಮಿ ಪಕ್ಷವನ್ನೇ ನಾವು ಅಪರಾಧಿಯನ್ನಾಗಿ ಮಾಡ್ತೀವಿ ಅಂತ ಸುಪ್ರೀಂ ಕೋರ್ಟ್ ಹೇಳ್ತಾ ಇದ್ದಾರೆ. ಒಟ್ಟಾರೆ ನೋಡಿದರೆ ನರೇಂದ್ರ ಮೋದಿ ಅವರು ವೆಂಡಿಕ್ಟಿವ್ ಪೊಲಿಟಿಕ್ಸ್ ಏನಿದೆಯಲ್ಲ ಒಂದು ಹಂತಕ್ಕೆ ಮುಂದೆ ಹೋಗ್ತಾ ಇದೆ. ಅದು ಈಗ ಅರವಿಂದ್ ಕೇಜ್ರಿವಾಲ್ನಷ್ಟೇ ಅಲ್ಲ, ನಮಗೆ ಅವರು ಸ್ಪರ್ಧೆ ಓಡ್ತಾ ಇದ್ದಾರೆ, ಅವ್ರ ಪಾರ್ಟಿಯನ್ನೇ ನಾವು ಮುಗಿಸ್ಬೇಕು ಅನ್ನೋ ಹುನ್ನಾರಕ್ಕೆ ಇವ್ರು ಕೈ ಹಾಕ್ತಾ ಇದ್ದಾರೆ. ಇದಕ್ಕೆ ಜನರು ಹೇಗೆ ಉತ್ತರ ಕೊಡ್ತಾರೋ ಅಂತ ಕಾದು ನೋಡಬೇಕು. ಇದಕ್ಕಾಗಿ June 4 ಎಲ್ಲರೂ ಕಾದು ನೋಡ್ಬೇಕಾಗತ್ತೆ ಅನ್ಸುತ್ತೆ. ಆದರೆ ಅರವಿಂದ್ ಕೇಜ್ರಿವಾಲ್ ಇನ್ನೊಂದು ಇಂಪಾರ್ಟೆಂಟ್ ಮಾತು ಹೇಳಿದರು, ಈ ಚುನಾವಣೆಯಲ್ಲಿ ಅವರು ಏನಾದರೂ ಮತ್ತೆ ಗೆದ್ದು ಬಂದರೆ ಯೋಗಿ ಆದಿತ್ಯನಾಥ್ ಅವರು ಆ ಸ್ಥಾನದಲ್ಲಿ ಇರೋದಿಲ್ಲ ಅಂತ.
ಅದ್ರ ಜೊತೆಗೆ ಏನು ಪ್ರಮುಖ ವಿರೋಧ ಪಕ್ಷದ ನಾಯಕರಿದ್ದಾರೆ, ಸ್ಟ್ಯಾಲಿನ್, ಮಮತಾ ಬ್ಯಾನರ್ಜಿ, ಇವರೆಲ್ಲರೂ ಜೈಲಲ್ಲಿರುವ ಸಾಧ್ಯತೆಗಳು ಹೆಚ್ಚಿಗೆ ಇದಾವಂತ, ಈ ಬಗ್ಗೆ ಏನು ಹೇಳ್ತೀರಾ? ಅಲ್ಲ, ಕೇಜ್ರಿವಾಲ್ ಅವರು ಏನು ಹೇಳಿದ್ರು, ಮಮತಾ ಬ್ಯಾನರ್ಜಿ ಆಗಲಿ ಸ್ಟಾಲಿನ್ ಆಗಲಿ ಯಾರು ಬೇಕಾದರೂ ಜೈಲಿಗೆ ಹೋಗಬಹುದು, ಯಾರನ್ನು ಬೇಕಾದರೂ ಜೈಲಿಗೆ ಕಳಿಸೋ ಸಾಧ್ಯತೆ ಇದೆ ಅಂತ ಹೇಳಿದ್ರು. ಅದೇನು ಆ ಥರ ಆದರೆ ಮೋದಿ ಗೆದ್ದು ಬಂದಾಗ ಆ ಥರ ಆಗಬಹುದು ಅಂತ ಯಾರು ಬೇಕಾದರೂ ಊಹೆ ಮಾಡಬಹುದು. ಯಾಕಂತಂದರೆ ಅಂದರೆ ದೇಶ ಸಂಪೂರ್ಣವಾಗಿ ಸರ್ವಾಧಿಕಾರದ ಖಂಡಿತ. ಯಾಕೆ ಅಂತಂದರೆ ಅರವಿಂದ್ ಕೇಜ್ರಿವಾಲ್ ಮೇಲೆ ಜನರಲ್ಲೂ ಕೂಡ ಆತ ಭ್ರಷ್ಟಾಚಾರ ಮಾಡಬಲ್ಲ ಅನ್ನೋಂಥ ಜನರಲ್ಲಿ ಭಾವನೆ ಇಲ್ಲ, ಒಂದು. ಎರಡನೇದು, ಅವ್ರನ್ನೇನೀಗ ಅರೆಸ್ಟ್ ಮಾಡಿದ್ರು ಅದರಲ್ಲಿ ಯಾವುದೇ ಎವಿಡೆನ್ಸ್ ಇಲ್ಲ. ಅವ್ರದೇ ಪಾರ್ಟಿ ಇದೇ ಕೇಸಲ್ಲಿ ಅರೆಸ್ಟ್ ಮಾಡಿ ಸಂಜಯ್ ಸಿಂಗ್ನ 6 ತಿಂಗಳಲ್ಲಿ ಸುಪ್ರೀಂ ಕೋರ್ಟ್ ಬೇಲ್ ಮೇಲೆ ಬಿಡುಗಡೆ ಮಾಡಿದ ಯಾವುದೇ ಎವಿಡೆನ್ಸ್ ನೀವು ಪ್ರೊಡ್ಯೂಸ್ ಮಾಡೋಕ್ಕಾಗಿಲ್ಲ ಅಂತೇಳಿ. ಮನೀಷ್ ಸಿಸೋಡಿಯಾ ಕೇಸಲ್ಲಿ ಅದೇ ರೀತಿ ಅಬ್ಸರ್ವೇಷನ್ ಸುಪ್ರೀಂ ಕೋರ್ಟ್ ಮಾಡಿದೆ. ಮತ್ತು ಅರವಿಂದ್ ಕೇಜ್ರಿವಾಲ್ ಮೇಲಂತೂ ಯಾವುದೇ ಎವಿಡೆನ್ಸು ಇಲ್ಲದೆ ಅರೆಸ್ಟ್ ಮಾಡಿದ್ದಾರೆ. ಅಂದರೆ ಅರವಿಂದ್ ಕೇಜ್ರಿವಾಲ್ ಅಂಥವ್ರನ್ನೇ ಇದು ಭ್ರಷ್ಟಾಚಾರಿ ಅಂತ ಜನ ಅಂದ್ಕೊಂಡು, ಭ್ರಷ್ಟಾಚಾರಿ ಮಾಡಿ ಭ್ರಷ್ಟಾಚಾರ ಅಂತ ಹೆಸರು ತಗೊಂಡೇ ಇವರು ಭ್ರಷ್ಟಾಚಾರ ವಿರೋಧಿ ಅಂತ ಹೆಸರು ತಗೊಂಡಿರ್ತಕ್ಕಂಥ ಅರವಿಂದ್ ಕೇಜ್ರಿವಾಲ್ ಅಂಥವ್ರನ್ನೇ ಎವಿಡೆನ್ಸು ಇಲ್ಲದೇ ಅರೆಸ್ಟ್ ಮಾಡಿರುವಾಗ ಇನ್ನು ಉಳಿದ ಮುಖ್ಯಮಂತ್ರಿಗಳನ್ನ ಅರೆಸ್ಟ್ ಮಾಡೋಕ್ಕೆ BJP ಅಥವಾ ಮೋದಿ ಯಾವ ಕಾರಣಕ್ಕೂ ಹಿಂದೆ ಮುಂದೆ ನೋಡಲ್ಲ. ಇನ್ನು ಇದಕ್ಕಿಂತ ಸುಲಭವಾಗಿ ಆರಾಮಾಗಿ ಮಟ್ಟ ಹಾಕಿ ಮಟ್ಟ ಹಾಕೋದು ಅನ್ನೋಕ್ಕಿಂತಲೂ ಅರೆಸ್ಟ್ ಮಾಡಿ ಇವರು ಸರ್ವಾಧಿಕಾರ ಸ್ಥಾಪನೆ ಮಾಡಿ. ವೆರಿ ಸಿಂಪಲ್, ಏನಂತಂದ್ರೆ ಎಲ್ಲಿ ಸರ್ಕಾರವನ್ನು ಆಪರೇಷನ್ ಕಮಲದ ಮೂಲಕ ಬೀಳ್ಸಕ್ಕೆ ಸಾಧ್ಯ ಇದೆಯೋ ಅಲ್ಲಿ ಬೀಳಿಸ್ತಾರೆ ಸರ್ಕಾರವನ್ನು, ಅಲ್ಲಿ ಬೀಳಿಸಿ ತಮ್ಮ ಸರ್ಕಾರ ಮಾಡ್ತಾರೆ. ಎಲ್ಲಾ ರೀತಿ ಬೀಳ್ಸಕ್ಕೆ ಸಾಧ್ಯ ಇಲ್ವೋ ಅಲ್ಲಿ ಈ ರೀತಿ EDIT ಬಳಸ್ಕೊಂಡು ಆ ಮುಖ್ಯಮಂತ್ರಿಯನ್ನು ಅಥವಾ ಪ್ರಭಾವಿ ಮಂತ್ರಿಗಳನ್ನೋ ಪ್ರಭಾವಿ ನಾಯಕರುಗಳನ್ನೋ ED ಮೂಲಕ ಅರೆಸ್ಟ್ ಮಾಡಿಸಿ ಅದ್ರ ಮೂಲಕ ಸರ್ಕಾರವನ್ನು ತಮ್ಮ ಕೈವಶ ಮಾಡಿಸ್ತಿರಗೊಳಿಸ್ಲಿಕ್ಕೆ ತಮ್ಮ ಕೈವಶ ಮಾಡ್ಲಿಕ್ಕೆ ನೋಡೇ ನೋಡ್ತಾರೆ. ಇನ್ನು ಯೋಗಿ ಆದಿತ್ಯನಾಥ್ ಅವ್ರ ಬಗ್ಗೆ, ಇನ್ನು ಯೋಗಿ ಆದಿತ್ಯನಾಥ್ ಬಗ್ಗೆ ಬರೋದಾದ್ರೆ, ಈಗ ಉತ್ತರ ಪ್ರದೇಶದಲ್ಲಿ ಏನು ಚುನಾವಣೆ ನಡೀತಾ ಇದೆ, ಅಲ್ಲಿ ಓಡಾಡಿ ಬಂದಿರತಕ್ಕಂಥ ಹಲವಾರು ಮಂದಿ ಅಲ್ಲಿಯ ಗ್ರೌಂಡ್ ರಿಯಾಲಿಟಿ ನೋಡ್ತಾ ಹೇಳ್ತಾ ಇರೋದು ಏನಂತಂದರೆ, ಉತ್ತರ ಪ್ರದೇಶದಲ್ಲಿ ಏನು ಬೆಲೆ ಏರಿಕೆ ಬಗ್ಗೆ ಮತ್ತು ನಿರುದ್ಯೋಗದ ಬಗ್ಗೆ ಜನಕ್ಕೆ ಅಸಹನೆ ಜಾಸ್ತಿ ಆಗಿದೆ, ಬೇಸರ ಜಾಸ್ತಿ ಆಗಿದೆ, ಕಷ್ಟ ಜಾಸ್ತಿ ಆಗಿದೆ. ಆ ಕಾರಣಕ್ಕೆ ಈ ಸಾರಿ BJP UPನಲ್ಲಿ 50 ಸೀಟ್ ತೊಗೊಳ್ಳೋದು ಕಷ್ಟ ಅನ್ನೋ ಪರಿಸ್ಥಿತಿ ಇದೆ. ಅದ್ರ ಜೊತೆಗೆ ಅತ್ಯಂತ ಮುಖ್ಯವಾದ ಅಂಶ ಅಲ್ಲಿ ಓಡಾಡಿ ಬಂದಿರತಕ್ಕಂಥ ಅನೇಕ ಚುನಾವಣಾ ವಿಶ್ಲೇಷಕರು ಹೇಳ್ತಾ ಇರೋದೇನು ಅಂತಂದರೆ, ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಮೋದಿಗಿಂತ ಹೆಚ್ಚು ಜನಪ್ರಿಯರಾಗಿದ್ದಾರೆ ಈಗಿನ ಸನ್ನಿವೇಶದಲ್ಲಿ ಅಂತ. ಅದಕ್ಕೆ ಹೇಳ್ತಿರ್ತಕ್ಕಂಥ ಕಾರಣ ಮುಖ್ಯವಾಗಿ ಲಾ ಆ್ಯಂಡ್ ಆರ್ಡರ್ನ ಮಟ್ಟಕ್ಕೆ ಮೈಂಟೈನ್ ಮಾಡಿದ್ದಾರೆ. ಅದರಲ್ಲಿ ಕೆಲವು ಪ್ರಜಾಪ್ರಭುತ್ವ ವಿರೋಧಿಯಾದ ರೀತಿಗಳು ಇರಬಹುದು, ಕೆಲವು ಬುಲ್ಡೋಜರ್ ಮತ್ತೊಂದು ಅತ್ಯಂತ ಅಮಾನವೀಯವಾದ ಕ್ರಮಗಳು ಇರ್ಬೋದು. ಆದರೆ ಒಟ್ಟಾರೆಯಾಗಿ ಜನಸಾಮಾನ್ಯರಿಗೆ ಒಂದೊಂದು ಮೆಸೇಜ್ ಹೋಗಿದೆ, ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಆಗಿದೆ ಅಂತ. ಆ ಕಾರಣಕ್ಕೆ ಯೋಗಿ ಆದಿತ್ಯನಾಥ್ ಮೋದಿಗಿಂತ ಹೆಚ್ಚು ಜನಪ್ರಿಯರಿದ್ದಾರೆ ಎನ್ನುವ ವರದಿಗಳು ಅಲ್ಲಿಂದ ಬಂದಿದೆ. ಸೊ ಸಹಜವಾಗಿ ಮೋದಿಯ ನೇಚರು ತನ್ನದೇ ಪಾರ್ಟಿಯಲ್ಲಿ ಕೂಡ ತನ್ನ ಪಾರ್ಟಿಗೆ ಎಷ್ಟೇ ಅನುಕೂಲ ಆಗುತ್ತೆ ಇವರಿಂದ ಅಂತಿದ್ರು ಕೂಡ ಆತ ತನಗಿಂತ ಜನಪ್ರಿಯ ಆಗಿದರೆ ಮೋದಿ ಸಹಿಸೋದಿಲ್ಲ. ಇದು ಮೋದಿಯನ್ನು ಮೊದಲಿಂದ ನೋಡ್ಕೊಂಡು ಬಂದಿರೋ ಶಿವರಾಜ್ ಸಿಂಗ್ ಚೌಹಾಣ್ ಕೇಸಲ್ಲಿ, ರಮಣ್ ಸಿಂಗ್ ಕೇಸಲ್ಲಿ, ವಸುಂಧರಾ ರಾಜ ಕೇಸಲ್ಲಿ ಅವ್ರು ಮಾಡಿರೋದು, ಇನ್ನು ಹಲವಾರು ಮಂದಿಯ ಕೇಸಲ್ಲಿ ಮೋದಿ ಮಾಡ್ಕೊಂಡು ಬಂದಿದ್ದೆ. ತನಗಿಂತ ಜನಪ್ರಿಯರಾದವರು ಪಕ್ಷದಲ್ಲಿರೋದನ್ನ ಅವ್ರು ಸಹಿಸೋದಿಲ್ಲ. ಹಾಗಾಗಿ ಯೋಗಿ ಆದಿತ್ಯನಾಥ್ ಅಲ್ಲಿ ಅವರಿಗಿಂತ ಜನಪ್ರಿಯರಾಗಿದ್ದಾರೆ ಅನ್ನೋ ಕಾರಣ ಇದೆಯಲ್ಲ, ಅದೊಂದೇ ಸಾಕು. ಮೋದಿ ಪುನಃ ಪ್ರಧಾನಿಯಾದರೆ ಯೋಗಿ ಆದಿತ್ಯನಾಥ್ ಅವ್ರನ್ನ ಮುಖ್ಯಮಂತ್ರಿ ಪದವಿಯಿಂದ ಇಳಿಸಲಿಕ್ಕೆ ಖಂಡಿತ ಪ್ರಯತ್ನ ಪಟ್ಟೆ. ಕೊನೆಯದಾಗಿ, ಇನ್ನು 3 ಫೇಸ್ ಇಲೆಕ್ಷನ್ ಇದೆ, 4 ಫೇಸ್ ಇಲೆಕ್ಷನ್ ಮುಗೀತು. ಈಗಾಗಲೇ BJP ಒಂದು ಹಂತಕ್ಕೆ ಬ್ಯಾಕ್ ಫುಟ್ಟಲ್ಲಿದೆ ಅನ್ನೋದು ಇಲ್ಲ ಚುನಾವಣೆ ತಜ್ಞರ ಅಭಿಪ್ರಾಯವಾಗಿದೆ. ಇನ್ನೊಂದು ಕಡೆ ಇಂಡಿಯಾ ಗಠಬಂಧನ ಏನಿದೆ, ಅವರು ತಮ್ಮದೇ ಆದ ಒಕ್ಕಟ್ಟು ಪ್ರದರ್ಶಿಸುವ ಮೂಲಕ ಒಂದು ರೀತಿಯ ಚುನಾವಣೆಯಲ್ಲಿ ಸ್ಪರ್ಧೆಯನ್ನು ಓಡ್ತಾ ಇದ್ದಾರೆ. ಆದರೆ ಈ ನಾಯಕತ್ವ ಬದಲಾವಣೆ ಅಥವಾ ಪ್ರಧಾನಮಂತ್ರಿ ಮೋದಿ ಆಗೋದಿಲ್ಲ, ಆದರೂ 1 ವರ್ಷಕ್ಕೆ ಮಾತ್ರ, ಮುಂದಿನ ದಿನಗಳಲ್ಲಿ ಬದಲಾವಣೆ ಆಗ್ಬೋದು ಅನ್ನೋದು ಮುಂದಿನ 3 ಹಂತಗಳ ಚುನಾವಣೆಯಲ್ಲಿ ಯಾವ ರೀತಿಯ ಪರಿಣಾಮ ಬೀರ್ಬೋದು ಅನ್ಸುತ್ತೆ? ಪರಿಣಾಮ ಅದು ಆ್ಯಕ್ಚುಲಿ ಈಗ BJPಗೆ ಯಾರು ಬಹುತೇಕ ಕಡೆ ವೋಟ್ ಆಗ್ತಾ ಇದ್ದಾರೆ, ಅವರು ವೋಟ್ ಆಗ್ತಾ ಇರ್ತಕ್ಕಂಥದ್ದು, ಅವ್ರು ವೋಟ್ ಆಗ್ತಾ ಇರೋದ್ರಲ್ಲಿ 50%ಗಿಂತ ಹೆಚ್ಚಿನ ಜನ ವೋಟ್ ಆಗ್ತಾ ಇರ್ತಕ್ಕಂಥದ್ದು ಮೋದಿಗೆ ಅನ್ನೋದ್ರಲ್ಲಿ ಅನುಮಾನ ಇಲ್ಲ. ಯಾಕೆ ಅಂತಂದರೆ edina.com ನಡೆಸಿದ ಕರ್ನಾಟಕದ ಸಮೀಕ್ಷೆಯೊಳಗೂ ಅಷ್ಟೇ, CSDS ನಡೆಸಿದಂಥ ದೇಶವ್ಯಾಪಿ ಸಮೀಕ್ಷೆಯಲ್ಲೂ ಅಷ್ಟೇ, ಜನ ಬೆಲೆ ಏರಿಕೆ ಜಾಸ್ತಿ ಆಗಿದೆ, ನಿರುದ್ಯೋಗ ಜಾಸ್ತಿ ಆಗಿದೆ, ಕಷ್ಟ ಆಗಿದೆ ಅಂತ ಹೇಳಿದ್ದಾರೆ. ಆದರೆ ಆ ಕಷ್ಟಕ್ಕೆ ಮೋದಿಯ ಅಸಮರ್ಥ ಆಡಳಿತ ಕಾರಣ ಅಂತ ಯಾರೂ ಹೇಳಿಲ್ಲ. ಅಂದರೆ ಮೋದಿಯ ಬಗ್ಗೆ ಸಿಟ್ಟು ಮತ್ತು ಅಸಮಾಧಾನ ಅಷ್ಟೊಂದು ಜಾಸ್ತಿ ಇಲ್ಲ ಜನಕ್ಕೆ. ಯಾಕೆ ಅಂತಂದರೆ ಇಷ್ಟೆಲ್ಲ ಕಷ್ಟಗಳಿಗೆ ಯಾರು ಆಡಳಿತ ನಡೆಸ್ತಾ ಇರ್ತಾರೆ ಅವರ ಅಸಮರ್ಥತೆ ಕಾರಣ ಅಂತ ಜನಕ್ಕೆ ಅದು ಕರೆಕ್ಟಾಗಿ ರೀಚ್ ಆಗಿಲ್ಲ. ಏಕೆ ಅಂತಂದರೆ ಗೋಧಿ ಮೀಡಿಯಾಗಳೇನಿದೆ, ಬಹುತೇಕ ಮೀಡಿಯಾಗಳು ಜನರಿಗೆ ವಾಸ್ತವ ತಿಳಿಸ್ಬೇಕಾಗಿ ತಿಳಿಸಿಲ್ಲ. ಈ ಕಾರಣಕ್ಕೆ ಇವತ್ತು ಮೋದಿ ಜನಪ್ರಿಯ ನಾಯಕರೇ ಆಗಿದ್ದಾರೆ. ಹಾಗಿರೋದ್ರಿಂದ
ಏನು ಮೋದಿ ಪ್ರಧಾನಿ ಆಗಲ್ಲ ಅಂತ ಕೇಜ್ರಿವಾಲ್ ಹೇಳಿದ್ದಾರೆ ಗೆದ್ದರೂ ಕೂಡ. ಇದು ಮುಂದಿನ ಅದು ಆ್ಯಕ್ಚುಲಿ ನಾಲ್ಕನೇ ಫೇಸ್ ನಡೆಯೋಕ್ಕೆ ಮುಂಚೆನೇ ಹೇಳಿದರು ಅವರು. ಸೊ ನಾಲ್ಕನೇ ಫೇಸು ಸೇರಿದಂಗೆ ಒಟ್ಟು ನಾಲ್ಕು ಫೇಸ್ಗಳಲ್ಲಿ ಎಲೆಕ್ಷನ್ ಏನು ನಡೀತದೆ ಅದರಲ್ಲೂ ಉತ್ತರ ಭಾರತದ ಹಲವಾರು ಕಡೆ ಇಲ್ಲಿ ಪರಿಣಾಮ ಬೀರಬಹುದು ಅಂತ ಅನಿಸ್ತದೆ ಒಂದು ಮಟ್ಟಕ್ಕಾದ್ರೂ. ಅಂದರೆ ಕೆಲವರು ಸ್ವಲ್ಪ ಮೋದಿ ಕಾರಣಕ್ಕೆ ಓಟ್ ಹಾಕಬೇಕು, ಮೋದಿ ಪ್ರಧಾನಿ ಆಗಲಿ ಅಂತ ಓಟ್ ಹಾಕಬೇಕು ಅಂತ ಇರೋ ಕೆಲವರಲ್ಲಿ ಆದರೂ ಈ ಒಂದು ಹೇಳಿಕೆ ಪರಿಣಾಮ ಬೀರಬಹುದು. ಸಂಶಯ ಮೂಡಿಸುವಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರು ಯಶಸ್ವಿಯಾಗಿದ್ದಾರೆ, ಬಹಳ ಸ್ಟ್ರಾಟಜಿಕ್ ಆಗಿ ಮಾಡಿದ್ದಾರೆ. ಏನು ಅರವಿಂದ್ ಕೇಜ್ರಿವಾಲ್ ಅವರು ಚುನಾವಣೆ ಕಣದಲ್ಲಿ ಇರಬಾರ್ದು ಅಂತೇಳಿ ಅವ್ರು ಬಂಧಿಸಲು ಯಶಸ್ವಿಯಾಗಿದ್ದ ಭಾರತೀಯ ಜನತಾ ಪಕ್ಷ ಅಥವಾ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ಅದಕ್ಕೆ ಸುಪ್ರೀಂ ಕೋರ್ಟ್ ಒಂದು ಚಾಟಿ ಬೀಸಿತು. ಅದಕ್ಕೆ ಜಾಮೀನು ನೀಡುವ ಮೂಲಕ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಒಂದು ಪ್ಲೇಯಿಂಗ್ ಫೀಲ್ಡನ್ನು ಒದಗಿಸಿಕೊಡ್ತೀವಿ ವಿರೋಧ ಪಕ್ಷಗಳಿಗೆ. ಅರವಿಂದ್ ಕೇಜ್ರಿವಾಲ್ ಜೈಲಿಂದ ಹೊರಗಡೆ ಬಂದ ನಂತರ ಏನು ಅವರು ನರೇಷನ್ ಫಿಟ್ ಮಾಡ್ತಾಯಿದ್ರೆ, ಆ ನರೇಟಿವ್ ಫಿಕ್ಸ್ ಮಾಡ್ತಾಯಿದ್ರೆ, ಅದಕ್ಕೆ ಉತ್ತರ ಕೊಡುವಲ್ಲಿ ಬಿಜೆಪಿಯಲ್ಲಿ ಸ್ಪಷ್ಟವಾಗಿ ಫೇಲ್ ಆಗ್ತಾ ಇದೆ. ಇದು ಮುಂದಿನ ದಿನಗಳಲ್ಲಿ ಯಾವ ಹಂತದಲ್ಲಿ ಚುನಾವಣೆ ಮತ್ತೆ ಮಗ್ಗಲುಗಳನ್ನು ಬದಲಿಸ್ತದೆ, ಯಾವ ರೀತಿ ತೆಗೆದುಕೊಳ್ತದೆ, ಈಗಾಗಲೇ ಬ್ಯಾಕ್ಫುಟಲ್ಲಿರುವ ಬಿಜೆಪಿ ಇದಕ್ಕೆ ಯಾವ ಪ್ರತಿತಂತ್ರವನ್ನು ಹೇಳುತ್ತದೆ ಕಾದು ನೋಡಬೇಕಾಗಿದೆ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.